ವೀಕ್ಷಕರೆ ನಮಸ್ಕಾರ. ವೀಕ್ಷಕರೆ, ನಿನ್ನೆಯಷ್ಟೇ ಶಿವಣ್ಣನವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂಬ ಗಾಳಿ ಸುದ್ದಿಯನ್ನು ನಾವು ನೋಡಿದ್ದೇವೆ, ವೈರಲ್ ಆಗಿದೆ. ಅದೇನಾಗಿದೆ ಶಿವಣ್ಣನವರಿಗೆ? ಅದರ ಪ್ರಕಾರ ಡಾಕ್ಟರ್ ಅವರು ಕೊಟ್ಟಂತ ಶಾಕಿಂಗ್ ಹೇಳಿಕೆಯನ್ನು ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿದೆ ಸಂಪೂರ್ಣ ಮಾಹಿತಿ. ಅದಕ್ಕೂ ಮೊದಲು ನೀವು ಶಿವಣ್ಣನವರು ಬೇಗ ಚೇತರಿಸಿಕೊಳ್ಳಲಿ ಎಂದು ಅಂತ ಆರೈಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ವೀಕ್ಷಕರೇ, ಮೈಸೂರು ಬೆಂಗಳೂರು ಅಂತ ಶೂಟಿಂಗಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಂಡಿದ್ರು ಶಿವಣ್ಣನವರು. ಹಾಗಾಗಿ ಹೆಚ್ಚಿಗೆ ಓಡಾಟದಿಂದ ಹಾಗೂ ವೇದ ಸಿನಿಮಾದ ಶೂಟಿಂಗ್ನಲ್ಲಿ ಇವರು ತೊಡಗಿಸಿಕೊಂಡಿದ್ದಾರೆ ಇವರನ್ನ. ಹಾಗೂ ಬೈರಾಗಿ ಸಿನಿಮಾಕ್ಕೆ ಡಬ್ಬಿಂಗ್ ಮಾಡ್ತಾ ಇದ್ರಂತೆ. ಇದರ ಕಾರಣವಾಗಿ ನಿಂತ್ಕೊಂಡು ಹೆಚ್ಚು ಕೆಲಸ ಮಾಡಿರೋದ್ರಿಂದ ಕಾರಣವಾಗಿದೆ ಮತ್ತು ಸುಸ್ತಾಗಿದೆ. ಮೈಸೂರಿಗೆ ತೆರಳಿದ್ದಾಗ ಇವರಿಗೆ ತುಂಬಾ ಸುಸ್ತಾದಾಗ ಜೆಎಸ್ಎಸ್ ಆಸ್ಪತ್ರೆಗೆ ಇವರು ಭೇಟಿ ಕೊಟ್ಟು ಚಿಕಿತ್ಸೆಯನ್ನು ಪಡೆದುಕೊಂಡಿರ್ತಾರೆ. ಕಾಮನ್ ಆಗಿ ಮಾಡುವಂತಹ ಟೆಸ್ಟ್ಗಳೆಲ್ಲ ನಡೆದಿದೆ, ಬಿಪಿ, ಶುಗರ್ ಹಾಗೂ ECG ಇವೆಲ್ಲ ಕೂಡ ನಾರ್ಮಲ್ ಬಂದಿದೆ. ಆದರೆ ಡಾಕ್ಟರ್, ಏನೇ ಆದರೂ ಆದಷ್ಟು ಬೇಗ ಅಲರ್ಟ್ ಆಗಿರಿ ಶಿವಣ್ಣನವರೇ. ಏನೇ ಎಷ್ಟೇ ಆರೋಗ್ಯವಾಗಿದ್ರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಮಸ್ಯೆಗಳು ಕಾಣಿಸ್ಕೊಬಿಡುತ್ತೆ ಆರೋಗ್ಯದಲ್ಲಿ. ನೀವು ಕೂಡ ಏನೇ ಆದರೂ ಬೇಗ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ, ಚಿಕಿತ್ಸೆಯನ್ನು ಪಡೆದುಕೊಂಡು ಹುಷಾರಾಗಿರಿ, ಹೆಲ್ತ್ ಕಡೆ ಗಮನ ಕೊಡಿ ಅಂತ ಹೇಳಿದ್ದಾರಂತೆ ಡಾಕ್ಟರ್ ಅವರು. ಈಗ ಶಿವಣ್ಣನವರ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಟೆಸ್ಟ್ಗಳು ಕೂಡ ನಾರ್ಮಲ್ ಆಗಿದೆ. ನೀವು ಶಿವಣ್ಣನವರಿಗೆ ಶುಭ ಹಾರೈಸುತ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.